ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರು ಹೇಗಿದ್ದೀರಾ? ಯಾರು ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ನಾನು ಮಾಡ್ತಿರೋ ವೀಡಿಯೋ ತುಂಬ 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 ಇಂಪಾರ್ಟೆಂಟ್, ಯಾಕಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವೀಡಿಯೋನ ಇವತ್ತು ನಾನು ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಇದನ್ನು ನೋಡಲೇಬೇಕಾಗತ್ತೆ ಈ ವೀಡಿಯೋನ. ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಸ್ಟ್ರಾಂಗ್ ಮಾಡಿದ್ರೆ ಮಾತ್ರ ಸಿ ಇ ಟಿಲಿ ನಿಮಗೆ ಒಳ್ಳೆಯ ರ್ಯಾಂಕ್ ಬರೋದು. ಸೊ ನೋಡಿ, ಇಲ್ಲಿ ನಿಮಗೆ ಆ್ಯಾವ್ರೇಜ್ ಮಾರ್ಕ್ಸ್ ಬೇಕಾದರೆ ಯು ಕ್ಯಾನ್ ಸ್ಕಿಪ್ ಆರ್ಗ್ಯಾನಿಕ್ ಆ್ಯಕ್ಚುಲಿ, ಇಲ್ದಿದ್ರೆ ನೀವು ಸ್ಟಡಿ ಮಾಡಲೇಬೇಕು. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಏನೇನು ಟಾಪಿಕ್ಸ್ ಕವರಪ್ ಆಗುತ್ತೆ ಅಂತ ನೋಡಿ. ಫಸ್ಟಿಗೆ ಒಂದು ಸೆಕೆಂಡ್ ಕೊಡಿ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಓಕೆ, ಸೊ ಫಸ್ಟಿಗೆ ನೊಮೆನ್ಕ್ಲೇಚರ್ ಇರುತ್ತೆ, ಆಮೇಲೆ ಐಸೋಮರಿಸಮ್ ಇರುತ್ತೆ, ಆಮೇಲೆ ಜಿ ಒ ಸಿ. ಅಯುಪ್ಯಾಕ್ ನೊಮೆನ್ಕ್ಲೇಚರ್ ಅಂದರೆ ಹೆಸರು ಏನು ಕೊಡ್ತೀವಿ ನೋಡಿ ಅದಕ್ಕೆ, ಸೊ ಅದನ್ನು ಅಯುಪ್ಯಾಕ್ ನೇಮಿಂಗ್ ಅಂತ ಹೇಳ್ತೇವೆ. ಲೈಕ್ ಮೀಥೇನು, ಹೇಗೆ ಮೀಥೇನ್ ಬಂತು ಅನ್ನೋದನ್ನು ಕೂಡ ತಿಳಿಸ್ತೀನಿ ನಾನು. ಐಸೋಮರಿಸಮ್, ಜಿ ಒ ಸಿ, ಇದ್ರ ಬಗ್ಗೆ ಎಲ್ಲ ನೋಡ್ಕೊಂಡು ಹೋಗೋಣ. ಫಸ್ಟಿಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಏನು? ಕಾಂಪೌಂಡ್ ಆಫ್ ಕಾರ್ಬನ್, ಅಂದರೆ ಕಾರ್ಬನ್, ಸೋ ಕಾಲ್ಡ್ ಕಾರ್ಬನ್, ಇದು ಸಂಬಂಧಿಕರು ಸಿ ಎಚ್ ಫೋರ್. ಓಕೆನಾ? ಇದರ ಸಾರಿ ಸಿ ಕರೆಕ್ಟ್ ಆಗಿಲ್ಲ, ಎಸ್ ಸಿ ಎಚ್ ಫೋರ್ ಅಂದರೆ ಕಾರ್ಬನ್, ಇದು ಕುಟುಂಬದವರು, ಸಂಬಂಧಿಕರನ್ನ ನಾವು ಏನಂತ ಕರಿತೇವೆ? ಕಾಂಪೌಂಡ್ ಆಫ್ ಕಾರ್ಬನ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸ್ಟಡಿ ಆಫ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ಡಿರೈವೇಷನ್ ಆಫ್ ದ ಹೈಡ್ರೋಕಾರ್ಬನ್. ಸೊ ಇದನ್ನು ನಾವು ಇವಾಗ ಮಾಡ್ತಿದ್ದೀವಿ, ಸೆಟ್ ಟು ಸೆಟ್, ಪಾಯಿಂಟ್ ಟು ಪಾಯಿಂಟ್ ಮಾಡ್ತಾ ಹೋಗೋಣ. ಬನ್ನಿ, ಟೆನ್ಷನೇ ಮಾಡೋದು ಬೇಡ, ಐ ಆಮ್ ಹಿಯರ್ ಟು ಹೆಲ್ಪ್ ಯು. ಸೊ ಸಾರಿ, ಸ್ವಲ್ಪ ಗೆಟ್ಟಿಂಗ್ ಒಂದು ನಿಮಿಷ ಕೊಡಿ. ಇಲ್ಲ, ಎಲ್ಲೋ ಮಾಡೋಣ. ಓಕೆ, ಇಲ್ಲಿ ನಾವು ಕರಿತಿದ್ದೀವಿ ಟೈಪ್ಸ್ ಆಫ್ ಕೋವಲೆಂಟ್ ಬಾಂಡ್. ಬಾಂಡಲ್ಲಿ ಸಿಗ್ಮಾ ಬಾಂಡ್ ಇದೆ, ಇನ್ನೊಂದು ಪೈ ಬಾಂಡ್ ಇದೆ. ಹೈಬ್ರಿಡೈಸೇಷನ್ ಹೇಗೆ ಮಾಡ್ತೀವಿ? ಎಸ್ ಪಿ 3, ಎಸ್ ಪಿ 2, ಎಸ್ ಪಿ, ಈ ಥರ ಮೂರು ಥರ ಇದೆ. ಆಮೇಲೆ ಇದೆಲ್ಲ ಎಕ್ಸಾಂಪಲ್ ಮೀಥೇನ್, ಐ ಮೀನ್ ಎಸ್ ಪಿ 2 ಹೈಬ್ರಿಡೈಸೇಷನ್ಗೆ. ಇದು ಎಕ್ಸಾಂಪಲ್ ಫಾರ್ ದಿ ಡಿಫ್ರೆಂಟ್ ಒನ್, ಎಷ್ಟು ಪೈ ಬಾಂಡ್ ಇದೆ, ಎಷ್ಟು ಸಿಗ್ಮಾ ಬಾಂಡ್ ಇದೆ ಅನ್ನೋದನ್ನು ಇಲ್ಲಿ ಚೆನ್ನಾಗಿ ನೀವು ನೋಡಬಹುದಾಗಿದೆ. ಸೊ ಮುಂದಕ್ಕೆ ಹೋಗೋಣ. ಟೈಪ್ಸ್ ಆಫ್ ಕಾರ್ಬನ್, ಸರಿನಾ? ಯಾ, ಸೊ ಕಾರ್ಬನಲ್ಲಿ ತುಂಬ ಟೈಪ್ಸ್ ಇದೆ. ಕಾರ್ಬನಲ್ಲಿ ಒಂದೇ ಟೈಪ್ ಅಲ್ಲ, ಸುಮಾರು ಟೈಪ್ಸ್ ಇದೆ. ಸೊ ಯಾವ ಥರ ಅಂದರೆ, 1 ಡಿಗ್ರಿ ಇದೆ, 2 ಡಿಗ್ರಿ, 3 ಡಿಗ್ರಿ, 4 ಡಿಗ್ರಿ, ಅಂದರೆ ಪ್ರೈಮರಿ, ಸೆಕೆಂಡರಿ, ಟರ್ಷರಿ, ಕ್ವಾರ್ಟ್ನರಿ. ಇದು ಹೆಸರು ನಿಮ್ಗೆ ಗೊತ್ತೇ ಇರುತ್ತೆ, ನಾನು ಹೇಳಬೇಕು ಅಂತಿಲ್ಲ. ಸೊ ಅಯುಪ್ಯಾಕ್ ನೊಮೆನ್ಕ್ಲೇಚರ್ ಹೆಸರೇ ಹೇಗಿರೋದು ಅಂತ ನೋಡೋಣ. ರೂಲ್ಸ್ ಇರೋದು ನೋಡಿ, 2 ಡಿಗ್ರಿ ಪ್ರಿಫಿಕ್ಸ್ ಇರುತ್ತೆ, ಅದನ್ನು ಸಬ್ಸ್ಟಿಟ್ಯೂಯೆಂಟ್ ಆರ್ ಬ್ರಾಂಚಿಂಗ್ ಕರೀತಾರೆ. 1 ಡಿಗ್ರಿ ಇರುತ್ತೆ, ಅದನ್ನು ಗೋಲ್ಡ್ ಕ್ಲೋಸರ್ ಚೈನ್ ಅಂದರೆ ಸೈಕ್ಲೋ ಅಂತ ಕರೀತಾರೆ. ಇದು ಇದು ಎಲ್ಲ ನಾನು ಚೆನ್ನಾಗಿ ಕಾಣಿಸ್ತೀನಿ. ಐ ಅಂದರೆ ಏನಿರುತ್ತೆ, ಏನು ಇದೆಲ್ಲ ನೋಡ್ಕೋಬೇಕಾಗುತ್ತೆ. ಸ್ಟ್ರೈಟ್ ಚೈನ್ ಅಂದರೆ ಸರ್ತವಾಗಿರುತ್ತೆ, ಐ ಮೀನ್ ಸಾರಿ ನಮ್ಮ ರೀಜನಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿ, ಸರ್ತ ಅಂದರೆ ಸ್ಟ್ರೈಟ್ ಆಗಿರುತ್ತೆ ಅಂತ. ನೋಡಿ, ಇಲ್ಲಿ ಸ್ಟ್ರೈಟ್ ಇದೆ, ಇದು ಬೆಂಡ್ ಆಗಿರಬಹುದು, ಬಟ್ ಡಬಲ್ ಬಾಂಡ್, ಅದನ್ನು ನಾವು ಕ್ಲೋಸ್ಡ್ ಬಾಂಡ್ಸ್ ಅಂತ ಕರಿತೀವಿ. ಸೊ ನೋಡಿ, ಇದು ಪೆಂಟೇನ್, ಇದು ಎಕ್ಸ್ 4 1 9 5 ಇದೆ, ಹೇನಿದೆ, ಎಲ್ಲದೂ ಇದೆ. ಹೇನಂದರೆ ಆ ಹೇನಲ್ಲ, ಲಿಟ್ರಲಿ ವಾಟ್ ಎವರ್ ಯು ವಾಂಟ್, ಎವ್ರಿಥಿಂಗ್ ಯೂಸ್ ದೇ. ನೆಕ್ಸ್ಟ್ ಬ್ರಾಂಚಡ್ ಚೈನು, ಒಂದೇ ನಿಮಿಷ, ಬ್ರಾಂಚಡ್ ಚೈನು ಅಂದರೆ ಬ್ರಾಂಚಲ್ಲಿ, ಈ ಬ್ರಾಂಚ್ ಎಲ್ಲ ಅವ್ರು ಮಾತಾಡ್ತಿರೋದು. ಬ್ರಾಂಚ್ ಅಂದರೆ ರೂಪ ನೋಡಿ, CH2 CH2 CH3, ಅಂದರೆ ಒಂದು ಸೇಮ್ ಸಿಮಿಲಾರಿಟಿ ಅಲ್ಲಿ ಕಾಣಿಸ್ತಿದೆ ನೋಡಿ, ಅದನ್ನು ಅವ್ರು ಹೇಳ್ತಿರೋದು. ಹೋಪ್ಸೋ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಎಲ್ಲದೂ ನಿಮಗೆ ಕಾಣಿಸ್ತಿದೆ ಅಲ್ವಾ, ಟೈಪ್ಸಲ್ಲಿ ಏನೇನು ಟೈಪ್ಸ್ ಇದೆ ಅಂತ. ಸೊ ಇದನ್ನ ಹೆಸರು 2-methyl, ಅದು ನಂಬರಿಂಗ್ ಹಾಕೋಬೇಕು, 1 2 3, ಡಿಪೆಂಡಿಂಗ್ ಆನ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ಇಲ್ಲಿ ಇದರ ಹೆಸರು 2-methyl propane, ಇದರ ಹೆಸರು 2-methyl butane, ಇದರ ಹೆಸರು 2-3-dimethyl butane, 2-2-dimethyl butane. ಸೊ ಈ ಥರ ಹೆಸರು ಹೇಗೆ ಬರುತ್ತೆ, ನಾ ನಂಬರಿಂಗ್ ಹಾಕ್ತಾ ಹೋಗಬೇಕು, 1 2 3 4. ಆಗ ಅದು ಯಾಕೆ ಸ್ಟ್ರೈಟೇನ ಹೋಗಬೇಕು? ಕೆಲವೊಂದು ಸಿಚುವೇಷನಲ್ಲಿ ಅದು ಡಬಲ್ ಬಾಂಡ್ ಇಲ್ಲಿ ಇರುತ್ತೆ, ಸಿಂಗಲ್ ಬಾಂಡ್ ಇಲ್ಲಿರುತ್ತೆ, ಅಂದರೆ ಇಲ್ಲಿ 1 2 ಅಂತ ನಾವು ಹಾಕೋಬೇಕಾಗತ್ತೆ. ದಟ್ ಈಸ್ ಓನ್ಲಿ ದ ಅಪ್ ಟು ದ ಪಾಯಿಂಟ್ ನಾನು ಹೇಳ್ತಿರೋದು. ಸೊ ನೋಡಿ, ಇಲ್ಲೂ ಡಬಲ್ ಇದೆ ಅಲ್ವಾ. ಸೊ ಅವ್ರು ನಂಬರಿಂಗ್ ಏನು ಮಾಡಿದ್ರು, ಇಲ್ಲಿಂದ ಶುರು ಮಾಡಿದ್ರು, ಬಿಕಾಸ್ ಅಲ್ಲಿ ಡಬಲ್ 1 ಇದು ಕಾಣಿಸ್ತಾ ಇದೆ ನನಗೆ. ಸೊ ಇದೆಲ್ಲ ಅದನ್ನು ಸ್ಕ್ರೀನ್ಶಾಟ್ ತೆಗಿದ್ರು ಪರವಾಗಿಲ್ಲ, ಸೊ ನಿಮ್ಮ ಸೆಲ್ಫಲ್ಲಿ ಇರಲಿ. ನೆಕ್ಸ್ಟ್ ಕ್ಲೋಸ್ಡ್ ಚೈನ್, ಕ್ಲೋಸ್ಡ್ ಚೈನ್ ಇಲ್ಲಿದೆ ನೋಡಿ, ಸೈಕ್ಲೋಪೆಂಟೇನ್ ಇದೆಲ್ಲ. ಸೊ ಇದನ್ನೆಲ್ಲ ನೋಡ್ಕೊಳ್ಳಿ. ಸೊ
ಸರಿ, ಇವಾಗ ಫಂಕ್ಷನಲ್ ಗ್ರೂಪ್ಸ್ ಅಂದರೆ ಏನು? 2 ಡಿಗ್ರಿ 1 ಡಿಗ್ರಿ ಇದೆಲ್ಲ ಸೇರಿಕೊಂಡ್ರೆ ಫಂಕ್ಷನಲ್ ಗ್ರೂಪ್. ಆಲ್ಕೋಹಾಲ್ OH, CHO, ಇದು CO, ಇದು ಗೊತ್ತಿರಬೇಕು. ಆಲ್ ಆಲ್ 1 ಆಯಿಕ್ ಆ್ಯಸಿಡ್. ಈಸ್ಟರ್ ಅಂದ್ರೇನು, ಈಥರ್ ಅಂದ್ರೇನು, ಹ್ಯಾಲೋಜನ್ ಅಂದರೆ ಏನು, ಇಲ್ಲಿ ಇಥನಾಲ್ ಬಗ್ಗೆ ನೇಮ್, ಇದೆಲ್ಲ ನೊಮೆನ್ಕ್ಲೇಚರ್ ನೀವು ಕಲ್ತ್ಕೋಬೇಕಾಗತ್ತೆ ಚೆನ್ನಾಗಿ ಮಾಡಿಕೊಂಡು, ಓಕೆನಾ? ನಂತರ ಇದು ಕೂಡ ನೊಮೆನ್ಕ್ಲೇಚರ್ ಸ್ಕ್ರೀನ್ಶಾಟ್ ತೆಗ್ದು ನೀವು ಕಂಟಿನ್ಯೂ ಮಾಡಬೇಕು ಅಂತ ಅನ್ನೋದು ನನ್ನ ಆಸೆ. ನೀವು ಮಾಡ್ತೀರಾ ಅಂದ್ಕೊತೀನಿ. ಸೊ ಇವಾಗ ಮಾಡೋ ಟಾಪಿಕ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮಾಡ್ತಿದ್ದೀವಿ ನಾವು. ಯಾವ ಟಾಪಿಕ್ ಅದು ಅಂದರೆ, ಓಕೆ 15-16, ಓಕೆ ನೋಡೋಣ, ಟೈಮ್ ಇದ್ದರೆ ಮಾಡ್ತೀನಿ ನಾನು ಫುಲ್ಲು. ಸೊ ಇವಾಗ ನೋಡಿ, ಇಲ್ಲಿ ಮೋರ್ ದ್ಯಾನ್ ಒಂದು ನಿಮಿಷ ಕೊಡಿ. ಎಸ್ ಮೋರ್ ದ್ಯಾನ್ ಒನ್ ಫಿಗರ್ ಅಂದರೆ ಏನದು ಕೊಟ್ಟಿದ್ದಾರೆ, ಮೋರ್ ದ್ಯಾನ್ ಫಂಕ್ಷನಲ್ ಗ್ರೂಪ್ ಇದ್ದರೆ 4 ಈ ಥರ, ಇಲ್ಲ ಜಾಸ್ತಿ ದೊಡ್ಡದು ಚೈನಲ್ಲಿ ಬರುತ್ತೆ ಸ್ಟ್ರೈಟ್ ಇದ್ದರೂ ನಮ್ಮ ನೇಮಿಂಗ್ ನೊಮೆನ್ಕ್ಲೇಚರ್ ಮಾಡೋದು ಏನಾಗುತ್ತೆ ತುಂಬ ದೊಡ್ಡದು ಬರುತ್ತೆ, ಇಲ್ಲಿ ನೀವು ನೋಡ್ತೀರಾ. ಸೊ ಇದು ಸಬ್ಸ್ಟಿಟ್ಯೂಷನ್ ಎಲ್ಲ ಏನು ಮಾಡ್ತೀನಿ ನಾಳೆ ಮಾಡ್ತೀನಿ, ಸಿ ಟೆನ್ಷನ್ ಮಾಡೋದು ಬೇಡ. ಸೊ ನಾನು ನಾಳೆ ಯಾಕೆ ಮಾಡ್ತೀನಿ, ಬಿಕಾಸ್ ನೋಡ್ತಾ ಇದ್ದೀರಲ್ವಾ, ಸೊ 15 ಮಾಡಿದೆ. 15 ಎಷ್ಟು ಪೇಜ್ ಇದೆ ಇದರಲ್ಲಿ ಅಂದರೆ ಟೋಟಲಿ ಗೈಸ್ 48. ನಾನು 3 ಸೆಟ್ಸ್ ಮಾಡಬೇಕಾಗತ್ತೆ ಇಲ್ಲಿ, 15 ಆಯಿತು. ಸೊ ಯಾ ಎವ್ರಿಬಾಡಿ ಕಮ್ ಹ್ಯೂರ್. ಸೊ ಇಲ್ಲಿ ಕಾನ್ಸಂಟ್ರೇಷನ್ ಕೊಡಿ ನಾನು ಹೇಳೋದನ್ನು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ, ಇದೇ ಥರ ಇರಲಿ ಅಂತ ಹೇಳ್ತಾ, ಲವ್ ಯು ಆಲ್, ಬೈ ಬೈ, ಟೇಕ್ ಕೇರ್, ಸ್ಟಡಿ ಮಾಡ್ತಾಯಿರಿ, ಓದ್ತಾಯಿರಿ, ಬೈ ಬೈ.